ಎರಡನೇ ಹಂತ ಅನ್ಲಾಕ್ನ ಮೊದಲ ದಿನ ಇಂದು ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದೆ ಸರ್ಕಾರ. ಆದರೆ ಜನರ ಸಂಖ್ಯೆಗೆ ಅನುಗುಣವಾಗಿ ಸಂಚಾರಕ್ಕೆ ಬಸ್ಗಳ ವ್ಯವಸ್ಥೆಯಾಗಿದೆ. ಹಾಗಿದ್ರೆ ಎಡವಟ್ಟಾಯ್ತ ಸಾರಿಗೆ ಇಲಾಖೆಯ ಅನ್ಲಾಕ್ ಪ್ಲಾನ್? ಶೇಕಡ 50% ಪ್ರಯಾಣಿಕರಿಗೆ ಅವಕಾಶ ಕೊಟ್ಟಿದ್ರೂ ಕೂಡ ಬಸ್ ಇಲ್ಲ. ಪ್ರಯಾಣಿಕರು ಬಹುದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ, ಅವರ ಸಂಖ್ಯೆಗೆ ಅನುಗುಣವಾಗಿ ರಸ್ತೆಗೆ ಬಸ್ಗಳು ಇಳಿದಿಲ್ಲ. ಬೆಳಗಿನಿಂದ 796 ಬಸ್ಗಳ ಸಂಚಾರ ಅಂತಿದೆ ಬಿಎಂಟಿಸಿ. ಆದ್ರೆ ಮೆಜೆಸ್ಟಿಕ್ ನಲ್ಲಿ ಕಾಣಿಸ್ತಾ ಇರೋದು ಕೇವಲ ಬೆರಳೆಣಿಕೆಯಷ್ಟು ಬಸ್ಗಳ ಸಂಚಾರ ಮಾತ್ರ. ಹೀಗಾಗಿ ಗಂಟೆಗಟ್ಟಲೆ ಕಾಯ್ತಾ ಇದ್ದಂತಹ ಪ್ರಯಾಣಿಕರು ಬಂದಂತಹ ಬಸ್ಗಳಿಗೆ ಮುಗಿ ಬೀಳ್ತಾ ಇದ್ದಾರೆ. ಅಂತರ ಕಾಣಿಸ್ತಾ ಇಲ್ಲ, ಅಪಾಯ ಕಣ್ಣಿಗೆ ರಾಜ್ತಾ ಇದೆ. 50% ಪ್ರಯಾಣಿಕರಿಗೆ ಅವಕಾಶ ಮಾಡಿಕೊಟ್ಟಿದೆ ಸರ್ಕಾರ. ಆದ್ರೆ ಸಾರಿಗೆ ಇಲಾಖೆಯ ಪ್ಲಾನ್ ಎಲ್ಲೋ ಎಡವಟ್ಟಾಯ್ತಾ ಅಂತ ಅನಿಸ್ತಿದೆ. ಯಾಕಂದ್ರೆ ಬೆಳಗಿನಿಂದಲೂ ಕೂಡ ಬಂದಿರುವಂತಹ ಬಸ್ಗಳು ಪ್ರಯಾಣಿಕರ ಸಂಖ್ಯೆಗೆ ಅನುಗುಣವಾಗಿಲ್ಲ. ಎಸ್ ಬಿಎಂಟಿಸಿ ಬಸ್ ನಿಲ್ದಾಣದ ಬಳಿ ಪ್ರಯಾಣಿಕರ ಆಕ್ರೋಶ ಕೇಳಿ ಬರ್ತಾ ಇದೆ. ಅಳಲು ತೋಡ್ಕೊಳ್ತಾ ಇದ್ದಾರೆ ಪ್ರಯಾಣಿಕರು. ಏನ್ ಹೇಳ್ತಿದ್ದಾರೆ ಕೇಳೋಣ. ಮೇಡಮ್, ಇವ್ರು ಫಸ್ಟೇ ಪ್ಲಾನಿಂಗ್ ಮಾಡ್ಕೋಬೇಕಾಗಿತ್ತು. ಈಗ ಏನಾದರೂ ತುಂಬ ಜನಗಳಿಗೆ ತೊಂದರೆ ಆಗ್ತಿದೆ, ಕೆಲಸಗಳಿಗೆ ಹೋಗೋಕ್ಕಾಗ್ತಿಲ್ಲ. ನಿಧೇ ಟೈಮ್ ಆದರೆ 6 ಗಂಟೆ ಆದರೆ ಜನಗಳು ಹಿಂಗೆ ಇರ್ತಾರೆ, ಜನಗಳು ಮನೆಗೆ ಹೋಗೋಕ್ಕಾಗಲ್ಲ. ಅಲ್ಲಿ ನಾವು ಬರೋದು ಸುಂಕದಕಟ್ಟೆ ಬ್ಯಾಡ್ರಳಿಯಿಂದ ಬರ್ತಾ ಇದ್ದೀವಿ. ನೋಡಿದ್ರೆ ಬ್ಯಾಡ್ರಳಿಯಲ್ಲಿ 5 ಬಸ್ ಬಂದು ನಿಂತಿದೆ, ಹಾಫ್ ಆನ್ ಅವರ್ ಆಯಿತು ಬಂದು ನಿಂತ್ಕೊಂಡು, ಒಂದು ಬಸ್ಸು ನಿಲ್ಲಿಸ್ಲಿಲ್ಲ. ಹಂಗಂದ್ರೆ ಎಲ್ಲರೂ ಸ್ಟಾರ್ಟಿಂಗ್ ಪಾಯಿಂಟಿಂದನೇ ಬರೋಕ್ಕಾಗುತ್ತಾ ಹೇಳಿ ನೀವೇನೆ? ಸ್ಟಾರ್ಟಿಂಗ್ ದಿನ 200-200 ರೂಪಾಯಿ ಆಟೋಕ್ಕೆ ಇಕ್ಕಿದ್ರೆ ನಮ್ಮ ಸಂಬಳನೇ ಎಲ್ಲ ಫುಲ್ಲು ಆಟೋದಲ್ಲೇ ಓಡಾಡಬೇಕಾಗುತ್ತೆ. ಏನು ಮೇಡಮ್, ಸೀಟ್ ಒಬ್ಬೊಬ್ರು ಕೂರಿಸೋದು ಅಂದ್ರೂ ಆದರೂ ಬಸ್ಗಳು ಜಾಸ್ತಿ ಬಿಡ್ಬೇಕು ತಾನೆ? ಈ ಥರ ಪ್ರಾಬ್ಲಮ್ ಆದರೆ ಎಷ್ಟು ಜನಕ್ಕೆ, ಎಷ್ಟು ಪಬ್ಲಿಕ್ಸ್ ಎಷ್ಟು ಸಫರ್ ಪಡಬೇಕು ಅದೇನು ಯಾರಿಗೂ ಗೊತ್ತಾಗ್ತಾ ಇಲ್ಲ. ನಾವು ಹಾಸ್ಪಿಟ್ಲ್ ಅಲ್ಲಿ ಕೆಲಸ ಮಾಡೋದು ಕರೆಕ್ಟ್ ಟೈಮ್ಗೆ, ಆಫೀಸ್ ಗೌರ್ಮೆಂಟ್ ವರ್ಕರ್ಸು ಕರೆಕ್ಟ್ ಟೈಮ್ಗೆ ಹೋಗ್ಬೇಕು. ಪಂಚಿಂಗ್ ಪ್ರಾಬ್ಲಮ್, ಸ್ಯಾಲ್ರಿ ಕಟ್ ಮಾಡ್ತಾರೆ, ಎಲ್ಲ ಥರ ಪ್ರಾಬ್ಲಮ್ ಇರುತ್ತೆ. ಈ ಥರ ಬಸ್ಗೆ ಈ ಥರ ಪ್ರಾಬ್ಲಮ್ ಮಾಡಿಬಿಟ್ರೆ ಯಾವ ಥರ ನಾವು ಜನ ಬರೋದು ಹೇಳಿ? ಅಟ್ಲೀಸ್ಟ್ ಇವಾಗ ಸೋಷಿಯಲ್ ಡಿಸ್ಟೆನ್ಸ್ ಇಷ್ಟು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಅಂತ ಜಾಸ್ತಿ ಇರುವಾಗ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಲಿಲ್ಲ, ಇವಾಗೆಲ್ಲ ಕಡಿಮೆ ಆಗಿದ್ದ ಜೊತೆಗೆ ಅಟ್ಲೀಸ್ಟ್ ಸೀಟ್ ಕೆಪಾಸಿಟಿನವರು ಹಾಕ್ಬೇಕು ಮೇಡಮ್. ಇವರು BTS ಅವರು ಸೀಟ್ ಒಬ್ಬರೊಬ್ರು ಅಂದ್ರೆ ತುಂಬ ಕಷ್ಟ ಆಗುತ್ತೆ. ಅಟ್ಲೀಸ್ಟ್ ಸೀಟ್ಗೆ ಸೀಟ್ ಕೆಪಾಸಿಟಿನವರು ಹಾಕೊಂಡ್ರೆ, ಸ್ಟ್ಯಾಂಡಿಂಗ್ ಬೇಡ, ಸೀಟ್ ಕೆಪಾಸಿಟಿ ಹಾಕೊಂಡು ಹೋಗ್ಲಿ. ಯಾಕೆಂದ್ರೆ ಎಲ್ಲ ಓಪನ್ ಆಗಿರೋದ್ರೆ ಎಲ್ಲರೂ ಕೆಲಸ ಹೋಗ್ಬೇಕು, ಕೆಲಸಕ್ಕೆ ಹೋಗ್ಲೇಬೇಕು, ಎಲ್ರಿಗೂ ಅವಶ್ಯಕತೆ ಇದೆ ಕೆಲಸ. ಹಂಗಾಗಿ ಖಂಡಿತ ಬಸ್ ಜಾಸ್ತಿ ಬಿಡಬೇಕು. ಜನ ಬಂದಿದ್ದಾರೆ, ಬಸ್ಗಳು ಬಿಟ್ಟಿಲ್ಲ, ಏನ್ ಮಾಡ್ತಾ ಇದಾರೆ ಇಷ್ಟು ಇಷ್ಟು ದಿವಸ? ಇವ್ ಬಸ್ಗಳು ಸ್ಟಾರ್ಟ್ ಮಾಡ್ಬೇಕಂತ ಇದು ಮಾಡಿದ್ದಾರೆ, ಬಸ್ಗಳು ಬಿಡ್ಬೇಕು ತಾನೆ? ಕೆಲಸ ಈ ಗೌರ್ಮೆಂಟ್ ಗಾಡಿಗಳೆಲ್ಲ ಬಿಟ್ಟಿದ್ದಾರೆ, ಇದನ್ನು ಬಿಡ್ಬೇಕು ತಾನೆ? BMTCಗಳು ಬಿಡ್ಬೇಕು. ಹಳ್ಳಿಗಳಿಗೆ ಹೋಗಿ ಏನು ಮಾಡ್ತಾರೆ? ಇಲ್ಲಿ ಬೆಂಗಳೂರಿಗೆ ಬಂದು ಏನು ಮಾಡ್ತಾರೆ? ಬಸ್ ಸ್ಟ್ಯಾಂಡ್ ಮನೆ ಕೇಳ್ತಾರಾ? ತುಮಕೂರಿಂದ ಬಂದೆ ಬಸ್ಸಲ್ಲಿ, ಇಲ್ಲಿ ನೋಡ್ರಿ ಬಸ್ಗಳಿಲ್ಲ, ಬಸ್ಗೆ ಬಿಟ್ಟಿದ್ದಾರೆ ಅಂದ್ಬಿಟ್ಟು ಏನು ಆಟಾಡ್ತಾ ಇದ್ದಾರೆ ಇವ್ರು? ಗೌರ್ಮೆಂಟ್ ಏನು ಮಾಡ್ತಾ ಇದೆ? ಮೇಡಮ್, ಇವ್ರು ಫಸ್ಟೇ ಪ್ಲಾನಿಂಗ್ ಮಾಡ್ಕೋಬೇಕಾಗಿತ್ತು. ಈಗ ಏನಾದರೂ ತುಂಬ ಜನಗಳಿಗೆ ತೊಂದರೆ ಆಗ್ತಿದೆ, ಕೆಲಸಗಳಿಗೆ ಹೋಗೋಕ್ಕಾಗ್ತಿಲ್ಲ. ನಿಧೇ ಟೈಮ್ ಆದರೆ 6 ಗಂಟೆ ಆದರೆ ಜನಗಳು ಹಿಂಗೆ ಇರ್ತಾರೆ, ಜನಗಳು ಮನೆಗೆ ಹೋಗೋಕ್ಕಾಗಲ್ಲ. ಅಲ್ಲಿ ನಾವು ಬರೋದು ಸುಂಕದಕಟ್ಟೆ ಬ್ಯಾಡ್ರಳಿಯಿಂದ ಬರ್ತಾ ಇದ್ದೀವಿ. ನೋಡಿದ್ರೆ ಬ್ಯಾಡ್ರಳಿಯಲ್ಲಿ 5 ಬಸ್ ಬಂದು ನಿಂತಿದೆ, ಹಾಫ್ ಆನ್ ಅವರ್ ಆಯಿತು ಬಂದು ನಿಂತ್ಕೊಂಡು, ಒಂದು ಬಸ್ಸು ನಿಲ್ಲಿಸ್ಲಿಲ್ಲ. ಹಂಗಂದ್ರೆ ಎಲ್ಲರೂ ಸ್ಟಾರ್ಟಿಂಗ್ ಪಾಯಿಂಟಿಂದನೇ ಬರೋಕ್ಕಾಗುತ್ತಾ ಹೇಳಿ ನೀವೇನೆ? ಸ್ಟಾರ್ಟಿಂಗ್ ದಿನ 200-200 ರೂಪಾಯಿ ಆಟೋಕ್ಕೆ ಇಕ್ಕಿದ್ರೆ ನಮ್ಮ ಸಂಬಳನೇ ಎಲ್ಲ ಫುಲ್ಲು ಆಟೋದಲ್ಲೇ ಓಡಾಡಬೇಕಾಗುತ್ತೆ. ಏನು ಮೇಡಮ್, ಸೀಟ್ ಒಬ್ಬೊಬ್ರು ಕೂರಿಸೋದು ಅಂದ್ರೂ ಆದರೂ ಬಸ್ಗಳು ಜಾಸ್ತಿ ಬಿಡ್ಬೇಕು ತಾನೆ? ಈ ಥರ ಪ್ರಾಬ್ಲಮ್ ಆದರೆ ಎಷ್ಟು ಜನಕ್ಕೆ, ಎಷ್ಟು ಪಬ್ಲಿಕ್ಸ್ ಎಷ್ಟು ಸಫರ್ ಪಡಬೇಕು ಅದೇನು ಯಾರಿಗೂ ಗೊತ್ತಾಗ್ತಾ ಇಲ್ಲ. ನಾವು ಹಾಸ್ಪಿಟ್ಲ್ ಅಲ್ಲಿ ಕೆಲಸ ಮಾಡೋದು ಕರೆಕ್ಟ್ ಟೈಮ್ಗೆ, ಆಫೀಸ್ ಗೌರ್ಮೆಂಟ್ ವರ್ಕರ್ಸು ಕರೆಕ್ಟ್ ಟೈಮ್ಗೆ ಹೋಗ್ಬೇಕು. ಪಂಚಿಂಗ್ ಪ್ರಾಬ್ಲಮ್, ಸ್ಯಾಲ್ರಿ ಕಟ್ ಮಾಡ್ತಾರೆ, ಎಲ್ಲ ಥರ ಪ್ರಾಬ್ಲಮ್ ಇರುತ್ತೆ. ಈ ಥರ ಬಸ್ಗೆ ಈ ಥರ ಪ್ರಾಬ್ಲಮ್ ಮಾಡಿಬಿಟ್ರೆ ಯಾವ ಥರ ನಾವು ಜನ ಬರೋದು ಹೇಳಿ? ಅಟ್ಲೀಸ್ಟ್ ಇವಾಗ ಸೋಷಿಯಲ್ ಡಿಸ್ಟೆನ್ಸ್ ಇಷ್ಟು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಅಂತ ಜಾಸ್ತಿ ಇರುವಾಗ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಲಿಲ್ಲ, ಇವಾಗೆಲ್ಲ ಕಡಿಮೆ ಆಗಿದ್ದ ಜೊತೆಗೆ ಅಟ್ಲೀಸ್ಟ್ ಸೀಟ್ ಕೆಪಾಸಿಟಿನವರು ಹಾಕ್ಬೇಕು ಮೇಡಮ್. ಇವರು BTS ಅವರು ಸೀಟ್ ಒಬ್ಬರೊಬ್ರು ಅಂದ್ರೆ ತುಂಬ ಕಷ್ಟ ಆಗುತ್ತೆ. ಅಟ್ಲೀಸ್ಟ್ ಸೀಟ್ಗೆ ಸೀಟ್ ಕೆಪಾಸಿಟಿನವರು ಹಾಕೊಂಡ್ರೆ, ಸ್ಟ್ಯಾಂಡಿಂಗ್ ಬೇಡ, ಸೀಟ್ ಕೆಪಾಸಿಟಿ ಹಾಕೊಂಡು ಹೋಗ್ಲಿ. ಯಾಕೆಂದ್ರೆ ಎಲ್ಲ ಓಪನ್ ಆಗಿರೋದ್ರೆ ಎಲ್ಲರೂ ಕೆಲಸ ಹೋಗ್ಬೇಕು, ಕೆಲಸಕ್ಕೆ ಹೋಗ್ಲೇಬೇಕು, ಎಲ್ರಿಗೂ ಅವಶ್ಯಕತೆ ಇದೆ ಕೆಲಸ. ಹಂಗಾಗಿ ಖಂಡಿತ ಬಸ್ ಜಾಸ್ತಿ ಬಿಡಬೇಕು. ಜನ ಬಂದಿದ್ದಾರೆ, ಬಸ್ಗಳು ಬಿಟ್ಟಿಲ್ಲ, ಏನ್ ಮಾಡ್ತಾ ಇದಾರೆ ಇಷ್ಟು ಇಷ್ಟು ದಿವಸ? ಇವ್ ಬಸ್ಗಳು ಸ್ಟಾರ್ಟ್ ಮಾಡ್ಬೇಕಂತ ಇದು ಮಾಡಿದ್ದಾರೆ, ಬಸ್ಗಳು ಬಿಡ್ಬೇಕು ತಾನೆ? ಕೆಲಸ ಈ ಗೌರ್ಮೆಂಟ್ ಗಾಡಿಗಳೆಲ್ಲ ಬಿಟ್ಟಿದ್ದಾರೆ, ಇದನ್ನು ಬಿಡ್ಬೇಕು ತಾನೆ? BMTCಗಳು ಬಿಡ್ಬೇಕು. ಹಳ್ಳಿಗಳಿಗೆ ಹೋಗಿ ಏನು ಮಾಡ್ತಾರೆ? ಇಲ್ಲಿ ಬೆಂಗಳೂರಿಗೆ ಬಂದು ಏನು ಮಾಡ್ತಾರೆ? ಬಸ್ ಸ್ಟ್ಯಾಂಡ್ ಮನೆ ಕೇಳ್ತಾರಾ? ತುಮಕೂರಿಂದ ಬಂದೆ ಬಸ್ಸಲ್ಲಿ, ಇಲ್ಲಿ ನೋಡ್ರಿ ಬಸ್ಗಳಿಲ್ಲ, ಬಸ್ಗೆ ಬಿಟ್ಟಿದ್ದಾರೆ ಅಂದ್ಬಿಟ್ಟು ಏನು ಆಟಾಡ್ತಾ ಇದ್ದಾರೆ ಇವ್ರು? ಗೌರ್ಮೆಂಟ್ ಏನು ಮಾಡ್ತಾ ಇದೆ? ಮೇಡಮ್, ಇವ್ರು ಫಸ್ಟೇ ಪ್ಲಾನಿಂಗ್ ಮಾಡ್ಕೋಬೇಕಾಗಿತ್ತು. ಈಗ ಏನಾದರೂ ತುಂಬ ಜನಗಳಿಗೆ ತೊಂದರೆ ಆಗ್ತಿದೆ, ಕೆಲಸಗಳಿಗೆ ಹೋಗೋಕ್ಕಾಗಲ್ಲ. ನಿಧೇ ಟೈಮ್ ಆದರೆ 6 ಗಂಟೆ ಆದರೆ ಜನಗಳು ಹಿಂಗೆ ಇರ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.